Hi guys, very good morning. Welcome back to my YouTube channel, Shweta's Aduge Mane. Naan nim Shweta, Mysurinda. Ellaru hegidira? I hope ellaru chenagidira ankotini guys. Nanu paravalla chenagidini. Nodi, naan bandidini beligina breakfast recipe share madana anta. Healthy, quick, easy, tasty. ತುಂಬ ಬೇಗನೂ ಮಾಡ್ಬೋದು, ಕಡಿಮೆ ಎಣ್ಣೆ ಕೂಡ ಬಳಸಿ ಮಾಡ್ಬೋದು, ಸಮಯ ಟೈಮ್ ಕೂಡ ಕಡಿಮೆ ತಗೊಳುತ್ತೆ. ಏನಿದು, ಏನು ಮಾಡ್ತಾ ಇದ್ದೀರಾ, ಕನ್ಫ್ಯೂಸ್ ಆಗ್ತೀರಿ. ಇನ್ಸ್ಟೆಂಟ್ ಹೆಸರು ಬೇಳೆ ದೋಸೆ. ನೀವು ಹೆಸರು ಕಾಳು ದೋಸೆ ನೋಡಿರ್ತೀರಾ, ಮಾಡಿರ್ತೀರಾ, ತಿಂದಿರ್ತೀರಾ. ಹೆಸರು ಬೇಳೆ ದೋಸೆ ಖಂಡಿತ ನೀವು ಟ್ರೈ ಮಾಡಿರಲ್ಲ. ಹೊಸ ಇನ್ನೋವೇಟಿವ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ನಾನು 4-5 ಜನಕ್ಕೆ ಈ ದೋಸೆ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ತಗೊಂಡಿದ್ದೀನಿ 1/2 kg ಹೆಸರು ಬೇಳೆ. ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ನೀಟಾಗಿ ತೊಳೆದು ನೆನೆ ಹಾಕೊಳ್ಳೋಣ. ಬನ್ನಿ, ಅಕ್ಕಿನೂ ಬೇಡ, ಏನೂ ಬೇಡ. ಬೇಗ ಹೇಗೆ ಮಾಡೋದಂತ ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ಇದನ್ನು ನೀಟಾಗಿ ತೊಳ್ಕೊಳ್ಳೋಣ. ನೋಡಿ, ನಾನು ಹೆಸರು ಬೇಳೆನ ನೀಟಾಗಿ 4-5 ಸಲಿ ತೊಳ್ಕೊಂಡಿದ್ದೀನಿ. ಸೊ ನಾನು ಮಾಡ್ತಾ ಇರೋದು ಇನ್ಸ್ಟೆಂಟ್ ಹೆಸರು ಬೇಳೆ ದೋಸೆ ಆಗಿರೋದ್ರಿಂದ ನನಗೆ ಹೆಸರು ಬೇಳೆ ಬೇಗ ನೆನಿಬೇಕು. ಸೊ ಅದಕ್ಕೋಸ್ಕರ ನಾನು ಬಿಸಿನೀರಲ್ಲಿ ನೆನೆ ಹಾಕೋತೀನಿ. ನಿಮಗೆ ಟೈಮ್ ಇದೆ ಅನ್ನೋದಾದರೆ ತಣ್ಣೀರಲ್ಲಿ ಕೂಡ ನೆನೆಸ್ಕೋಬೋದು. ಇದು 1/2 hour ನೆನಿಬೇಕು, ಹೆಸರು ಬೇಳೆ ಎಲ್ಲ ಸಾಫ್ಟ್ ಆಗಬೇಕು. ಸೊ ನಾನು ಇದಕ್ಕೆ ಬಿಸಿನೀರು ಆ್ಯಡ್ ಮಾಡಿಕೊಂಡು ನೆನೆಸ್ಕೋತೀನಿ. ನಿಮಗೆ ಟೈಮ್ ಇದೆ, ನನಗೆ ಪರವಾಗಿಲ್ಲ, ಏನು ಅರ್ಜೆಂಟ್ ಇಲ್ಲ ಅನ್ನೋದಾದರೆ ತಣ್ಣೀರಲ್ಲಿ ಕೂಡ ನೆನೆ ಹಾಕೋಬೋದು. ಹೆಸರು ಬೇಳೆ ಮುಳುಗೋ ತನಕ ನೀರು ಹಾಕಿ ನೆನೆ ಹಾಕೋತಾ ಇದ್ದೀನಿ. ಬಿಸಿನೀರು ಯೂಸ್ ಮಾಡಿದ್ದೀನಿ ನಾನು, ಯಾಕಂದರೆ ಹೆಸರು ಬೇಳೆ ಬೇಗ ಸಾಫ್ಟ್ ಆಗುತ್ತೆ, ನೆನೆಯುತ್ತೆ ಅಂತ. ಇದು ಸ್ವಲ್ಪ ನೆನಿಲಿ, ಅಷ್ಟರಲ್ಲಿ ನಮಗೆ ದೋಸೆ ಮಾಡೋಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ ನೋಡ್ಕೊಂಡು ಬರೋಣ. ಬನ್ನಿ ಕ್ವಿಕ್ಕಾಗಿ. ನಾನು ತೊಗೊಂಡಿದ್ದೀನಿ ತೊಳೆದು ನೀಟಾಗಿ ಇಟ್ಕೊಂಡಿರೋಂಥ 1 cup ಫುಲ್ಲು ಸಬ್ಬಸಿಗೆ ಸೊಪ್ಪು, 1 cup ಫುಲ್ಲು ಸ್ಪಿನ್ಯಾಚ್ ಅಂದರೆ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಹೆಲ್ತಿನೂ ಕೂಡ ಟೇಸ್ಟಿನೂ ಕೂಡ. 1 cup ಅಂದರೆ 1/4 cup, ನಾನು 1.5 cup ಹೆಸರು ಬೇಳೆ ತೊಗೊಂಡಿದ್ದೀನಿ. ಸೊ 1/4 cup ಚಿರೋಟಿ ರವ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ನಾನು ಈ ಲೋಟದಲ್ಲೇ 1 cup ಫುಲ್ಲು ಮತ್ತು 1/2 cup 1.5 cup ಹೆಸರು ಬೇಳೆ ತೊಗೊಂಡಿರೋದ್ರಿಂದ ಈ ಲೋಟದಲ್ಲೇ 1/4 ಭಾಗ ನಿಮಗೆ ಕಾಣಿಸ್ಲಿ ಅಂತ ನಾನು ಲೋಟದಲ್ಲಿ ಹಾಕ್ಕೊಂಡಿದ್ದೀನಿ ಮೆಜರ್ಮೆಂಟು. 1/4 cup ಚಿರೋಟಿ ರವ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಖಾರಕ್ಕೆ ಗ್ರೀನ್ ಚಿಲ್ಲಿ, ಬೆಳ್ಳುಳ್ಳಿ 1 inch, ಶುಂಠಿ ಮತ್ತು 2-3 ಆನಿಯನ್ ಮತ್ತು 2 carrot ಇದು ತುರ್ಕೊಳ್ಳೋಣ. ನೈಸಾಗಿ ಆನಿಯನ್ನ ಕಟ್ ಮಾಡ್ಕೊಳ್ಳೋಣ. ಓಕೆನಾ, ಇದೆಲ್ಲ ರುಬ್ಲಿಕ್ಕೆ ಹಾಕ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಳ್ಳೋಣ. ಓಕೆನಾ, ಇದಿಷ್ಟು ರುಬ್ಬಕ್ಕೆ ಮಸಾಲೆ, ಏಕೆ ದೋಸೆ ಇಟ್ಟು ರುಬ್ಬಕ್ಕೆ ಇದಿಷ್ಟು. ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲಿ, ಪುದೀನ, ಶುಂಠಿ 1 piece ಇದಿಷ್ಟು ದೋಸೆಗೆ ಕಟ್ ಮಾಡ್ಕೊಳ್ಳೋಣ. ಇದು ಬೇಡ ಸ್ಕಿಪ್ ಮಾಡ್ತೀವಿ ಅಂದರೆ ಪ್ಲೇನಾಗೂ ಕೂಡ ದೋಸೆ ಉಯ್ಕೋಬೋದು. ಆನಿಯನ್ ಮತ್ತು ಕ್ಯಾರೆಟ್ನ ಸ್ಕಿಪ್ ಮಾಡ್ಬೋದು. ನೋಡಿದ್ರ ಇಷ್ಟೇ ಮನೇಲಿರೋಂಥ ಐಟಮ್ನೇ ಯೂಸ್ ಮಾಡಿ ನಾವು ಹೆಲ್ತಿ, ಕ್ವಿಕ್, ಇನ್ನೋವೇಟಿವ್ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ಕೋಬೋದು. ಬನ್ನಿ, ಅದು 1/2 hour ನೆನೆಯೋಷ್ಟರಲ್ಲಿ ನಾವು ಇದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ. ಓಕೆನಾ, ನಿಮ್ಮ ಹತ್ರ ಮೆಂತ್ಯ ಸೊಪ್ಪಿದ್ರೆ ಈವನ್ ಮೆಂತ್ಯ ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು ಈ ದೋಸೆಗೆ. ನೋಡಿ ಫ್ರೆಂಡ್ಸ್, ನಾವು ರುಬ್ಲಿಕ್ಕೆ ಮಸಾಲೆ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಗ್ರೀನ್ ಚಿಲ್ಲಿ, ಬೆಳ್ಳುಳ್ಳಿ, 1 piece ಶುಂಠಿ ಮತ್ತು ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು 1 cup ಫುಲ್ಲು ಪಾಲಕ್ನ ತೊಳೆದು ನೀಟಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಯಾಕಂದರೆ ಅದು 1 round ರುಬ್ಬಕ್ಕಾಗಲ್ಲ, 2 round ರುಬ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಈಗ ಇದನ್ನ ಮಸಾಲೆ ಎಲ್ಲ ಫಸ್ಟು ರುಬ್ಕೊಳ್ಳೋಣ. ಪಾಲಕ್ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿ ಹಾಕೋತೀನಿ, ನಿಮಗೆ ತೋರಿಸೋಣ ಅಂತ ಹಾಗೆ ಹಾಕ್ತೆ, ನೀವು ಹಾಗೆ ಹಾಕ್ಬೇಡಿ, ಕಟ್ ಮಾಡಿ ಹಾಕ್ಕೊಳ್ಳಿ. ಈ ಸೈಡ್ ಬಂದರೆ ನಾನು ಎಲ್ಲ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ.
ನೋಡಿ ಆನಿಯನ್ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ನೈಸಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಆನಿಯನ್ ಹಾಕಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ದೋಸೆ. ನೋಡಿ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ಸಬ್ಬಸಿಗೆ ಸೊಪ್ಪು, ಜೀರಿಗೆ. ಜೀರಿಗೆ ಹಾಕೋದ್ರಿಂದ ಜೀರ್ಣ ಶಕ್ತಿ ತುಂಬ ಚೆನ್ನಾಗಿ ಆಗ್ಬರುತ್ತೆ, ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ಬೇಕಿದ್ರೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ, ನಾನು ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡ್ತೀನಿ. ನೋಡಿ ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ, ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ಇದೆಲ್ಲ ರೆಡಿಯಾಗಿದೆ. ಇವಾಗ ಇದನ್ನು ಸೈಡ್ಗೆ ಇಟ್ಬಿಟ್ಟು ಸ್ವಲ್ಪ ಮಸಾಲೆ ರುಬ್ಕೊಳ್ಳೋಣ ಬನ್ನಿ. ನೋಡಿ ನಾನು ನಿಮಗೆ ತೋರಿಸ್ದಾಗೆ ಬಿಸಿ ನೀರಲ್ಲಿ ನೆನೆ ಹಾಕ್ಕೊಂಡ್ರೆ ವಿತ್ ಇನ್ ಹಾಫ್ ಆನ್ ಅವರಲ್ಲಿ ನಾವು ಅದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಹೆಸರುಬೇಳೆ ನೆಂದೋಗುತ್ತೆ. ತುಂಬ ಚೆನ್ನಾಗಿ ನೆಂದಿದೆ ಅಂತಲೇ ಹೇಳ್ಬೋದು. ಹೀಗೆ ಕೈಯಲ್ಲಿ ಇಚ್ಕಿದ್ರೆ ಅದು ಪೀಸ್ ಆಗ್ತಾ ಇದೆ. ಸೊ ಇದು ನೆಂದಿದೆ. ಇದನ್ನು ನಾ ತೋರಿಸಿದಂಥ ಮಸಾಲೆಗೆ ಹಾಕಿ ರುಬ್ಕೊಳ್ಳೋಣ. ಇದು ಒನ್ ರೌಂಡ್ಗಾಗಲ್ಲ, ಟೂ ರೌಂಡ್ ಆಗುತ್ತೆ. ನಾನು ರುಬ್ಕೊಂಡು ಆದಮೇಲೆ ಸಿಗ್ತೀನಿ, ಓಕೆನಾ? ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡಿ. ಒಂದು ಮಿಕ್ಸಿ ಜಾರ್ಗೆ, ನಾನೆಲ್ಲ ಮಸಾಲೆ ಹಾಕ್ಕೊಂಡಿರೋಂಥ ಮಿಕ್ಸಿ ಜಾರ್ಗೆ ನೀರು ಸಮೇತ ಹಾಕ್ಕೋಬೋದು, ಯಾಕಂದರೆ ಅದು ರುಬ್ಬಕ್ಕೂ ನೀರು ಬೇಕಲ್ವ. ನಾವು ತೊಳೆದು ಚೆನ್ನಾಗಿ ಕಾಯಿಸಿಟ್ಟಿರೋ ಬಿಸಿ ನೀರೇ ಹಾಕಿರೋದ್ರಿಂದ ನೋ ಪ್ರಾಬ್ಲಮ್, ಆ ನೀರನ್ನೇ ಹಾಕ್ಕೋಬೋದು, ಏನಾಗಲ್ಲ. ಬಿಸಿ ನೀರೇ ಹಾಕ್ಕೊಂಡ್ರೆ ಏನಾಗಲ್ಲ ರುಬ್ಬಲಿಕ್ಕೆ, ಏನು ಪ್ರಾಬ್ಲಮ್ ಆಗಲ್ಲ. ನಾನು ಇದು ಸ್ವಲ್ಪ ರುಬ್ಕೋತೀನಿ. ನೋಡಿ ತುಂಬ ಫೈನ್ ಪೇಸ್ಟ್, ತುಂಬ ನುಣ್ಣಗೆ ರುಬ್ಕೋಬೇಕು. ಕಲ್ಲರ್ ನೋಡಿ ನ್ಯಾಚುರಲ್ ಎಷ್ಟು ಚೆನ್ನಾಗಿ ಬಂದಿದೆ. ಈ ಮಸಾಲೆ ರುಬ್ಕೊಂಡಿರೋಂಥ ಮಸಾಲೆನ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಕಲ್ಲರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಅರೋಮನೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಗಾಯ್ಸ್ ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇನ್ನೊಂದು ರೌಂಡ್ ಆಗುತ್ತೆ, ರುಬ್ಕೊಂಡು ಇದಕ್ಕೆ ಆ್ಯಡ್ ಮಾಡಿಕೊಂಡು ಆನಿಯನ್ ಹಾಕಿ ಕಲಿಸ್ಕೊಳ್ಳೋಣ, ಓಕೆನಾ? ನೋಡಿ ಫ್ರೆಂಡ್ಸ್, ನಾವು ರುಬ್ಬಿಟ್ಟಾದಂಥ ಬ್ಯಾಟರ್ ನೀಟಾಗಿ ರೆಡಿಯಾಗಿದೆ. ಈ ಟೈಮಲ್ಲಿ ನಾನು ಆನಿಯನ್ನ ಸೇರಿಸ್ಕೊತಾ ಇದ್ದೀನಿ. ಆನಿಯನ್ ಸೇರಿಸ್ಕೊಂಡಾದ್ಮೇಲೆ ನಾವು ಚಿರೋಟಿ ರವೆ ಸೇರಿಸ್ಕೊಳ್ಳೋಣ. ಚಿರೋಟಿ ರವೆ ಸೇರಿಸ್ಕೊಳ್ಳೋ ಉದ್ದೇಶ ನಮಗೆ ದೋಸೆ ಕ್ರಿಸ್ಪಿಯಾಗಿ ಬರಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಮುಕ್ಕಾಲು ಭಾಗ ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ದೋಸೆ ಉಯ್ಯೋ ಕನ್ಸಿಸ್ಟೆನ್ಸಿಗೆ ಬೇಕಾಗುತ್ತೆ ಹಿಟ್ಟು. ನೋಡಿ ಗಟ್ಟಿ ಬೇಕಿದ್ರೆ ಗಟ್ಟಿ, ಮಸಾಲೆ ದೋಸೆ ಬೇಕಿದ್ರೆ ಕ್ರಿಸ್ಪಿಯಾಗಿ, ತೆಳುವಿಗೆ ಬೇಕಿದ್ರೆ ತೆಳುವಿಗೆ, ಗಟ್ಟಿಗೆ ಬೇಕಿದ್ರೆ ಗಟ್ಟಿಗೆ, ಸೆಟ್ ದೋಸೆ ಥರ. ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನಾವು ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ನನಗೆ ಇದು ತೀರ ಮರ ಗಟ್ಟಿ ಆಯಿತು, ಸೊ ನನಗೆ ಇದು ತೆಳುವಿಗೆ ಬೇಕು. ಸೊ ಎಷ್ಟು ಬೇಕು ನೀರು ನೋಡಿ ಮಾಡಿ ಹಾಕ್ಕೊಂಡು ಕಲಿಸ್ಕೊತೀನಿ. ನಾನು ಏನು ರೀ ಮಿಕ್ಸಿ ರುಬ್ಬಿಟ್ಕೊಂಡಿದ್ದೆ ನೀರು, ಆ ನೀರನ್ನೇ ಆ್ಯಡ್ ಮಾಡ್ಕೋತೀನಿ. ಉಪ್ಪು ನಾವು ಆಲ್ರೆಡಿ ಹಾಕಿದ್ದೀವಿ, ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳೋಣ. ಬನ್ನಿ ಕಲ್ಲು ಬ್ಯಾಟರ್ ರೆಡಿ ಮಾಡ್ತೀನಿ. ನೋಡಿದ್ರಲ್ಲ ನನ್ನ ಹೆಸರುಬೇಳೆ ಮಸಾಲ ಆನಿಯನ್ ದೋಸೆ ರವೆ ದೋಸೆ ಮಸಾಲ ಬ್ಯಾಟರ್ ರೆಡಿಯಾಗಿದೆ. ಇದಕ್ಕೆ ನಾವು ಏನಾದರೂ ಹೆಸರು ಕೊಡ್ಬೋದು, ಹೆಸರುಬೇಳೆ ದೋಸೆ ಅಂತನಾದರೂ ಕರಿಬೋದು, ಅಥವಾ ಹೆಸರುಬೇಳೆ ಮಸಾಲ ರವಾ ಆನಿಯನ್ ದೋಸೆ ಅಂತನಾದರೂ ಕರಿಬೋದು, ಹೆಸರುಬೇಳೆ ಮಸಾಲ ದೋಸೆ ಅಂತನಾದರೂ ಕರಿಬೋದು, ಏನು ಬೇಕಾದರೂ ಕರಿಬೋದು. ಯಾಕಂದರೆ ನಾವಿಲ್ಲಿ ಹಾಕಿರೋಂಥದ್ದು ಎಲ್ಲ ಇಂಗ್ರೀಡಿಯೆಂಟು ಮನೇಲಿ ಇರೋಂಥದ್ದೇ. ಹೆಲ್ತಿನೂ ಕೂಡ ಟೇಸ್ಟಿನೂ ಕೂಡ ನಾನು ಪದೇ ಪದೇ ಹೇಳಬೇಕಾಗಿಲ್ಲ. ಕಡಿಮೆ ಎಣ್ಣೆ ಕೂಡ ಬಳಸಿ ಮಾಡಲಾಗ್ತಾ ಇದೆ. ಆ್ಯಕ್ಚುಲಿ ಇದಕ್ಕೆ ಎಣ್ಣೆನೇ ಯೂಸ್ ಮಾಡ್ತಾ ಇಲ್ಲ ನಾವು. ಈ ಥರದ್ದೆಲ್ಲ ಮಾಡಿಕೊಂಡ್ರೆ ಹೆಲ್ತ್ಗೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ನಾ ತೀರ ಗಟ್ಟಿನೂ ಅಲ್ಲ, ತೀರ ತೆಳೂನು ಅಲ್ಲ, ಒಂದು ಮೀಡಿಯಂ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಡಿದ್ದೀನಿ. ಯಾವುದೇ ರೀತಿ ಸೋಡಾ ಆಗಲಿ ಅಥವಾ ಇನ್ನೊಂದೇ ಆಗಲಿ ಪ್ರಿಸರ್ವೇಟಿವ್ ಏನೂ ಯೂಸ್ ಮಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ದೋಸೆ ಬ್ಯಾಟರ್ ರೆಡಿ ಆಯಿತು. ಕಲರ್ಫುಲ್ಲಾಗೂ ಇದೆ, ಹೆಲ್ತಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಕ್ವಿಕ್ಕಾಗೂ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೆಸಿಪಿ ನೀವು ಮಸ್ಟ್ ಆಶು ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಇದನ್ನು ಇನ್ನೂ ಒಂದು ಟಿಪ್ ಹೇಳ್ತೀನಿ ನಿಮಗೆ, ನೀಟಾಗಿ ಗಟ್ಟಿಯಾಗಿ ರುಬ್ಕೊಂಡು ನೀರು ಹಾಕ್ತೇರ ಇದನ್ನು ಇಡ್ಲಿ
ಇಡ್ಲಿ ಮಾಡ್ತೀವಲ್ಲ ಆ ಇಡ್ಲಿ ಪಾತ್ರೆಯಲ್ಲಿ ಹಾಕೊಂಡು ಬೇಯಿಸ್ಕೊಂಡ್ರೆ ಅದು ಇಡ್ಲಿ. ಹೆಸರು ಬೇಳೆ ಇಡ್ಲಿನೂ ಕೂಡ ಮಾಡ್ಕೋಬೋದು. ಅಕ್ಕಿ ಉದ್ದಿನ ಬೇಳೆ ಏನು ನೆಸೆಸಿಟಿನೂ ಇರಲ್ಲ ನೋಡಿ ಫ್ರೆಂಡ್ಸ್. ಇದು ಬ್ಯಾಟರ್ 10 ನಿಮಿಷ ಮುಚ್ಚಿ ಇಟ್ಬಿಡ್ತೀನಿ, ಮೈ ಕೊಡಲಿ. ದೋಸೆ ಹಾಕೋವಾಗ ನಾನು ನಿಮಗೆ ಸಿಗ್ತೀನಿ, ಓಕೆನಾ? ಅಲ್ಲಿ ತನಕ ಎಲ್ಲೂ ಹೋಗಬೇಡಿ, ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ವಿಡಿಯೋ ನೋಡಿ. ಈ ರೆಸಿಪಿ ನೀವು ತುಂಬ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಈ ದೋಸೆ. ನಾನು ಇದು 10 ನಿಮಿಷ ಮುಚ್ಚಿಡ್ತೀನಿ, ದೋಸೆ ಹಾಕುವಾಗ ಸಿಗ್ತೀನಿ, ಓಕೆನಾ? ನೋಡಿ ಫ್ರೆಂಡ್ಸ್, ನಾನು ಮುಚ್ಚಿಟ್ಟು ಅಂದರೆ ನಮ್ಮ ದೋಸೆ ಬ್ಯಾಟರ್ ರೆಡಿ ಆಗಿ ಒಂದು 10 ನಿಮಿಷ ಆಗಿದೆ ನೋಡಿ. ನಾನು ಹೇಳಿದಾಗೆ 10 ನಿಮಿಷ ಬಿಟ್ಕೊಂಡು ತೋರಿಸ್ತೀನಿ, 10 ನಿಮಿಷ ಮೈ ಕೊಡಲಿ ಅಂತ. ತುಂಬ ಚೆನ್ನಾಗಿ ಆ್ಯಕ್ಚುಲಾಗಿ ರೆಡಿಯಾಗಿದೆ ಇದು. ನಾವು ಇದಕ್ಕೆ ಸೋಡಾ ಆಗಲಿ ಮತ್ತೊಂದಾಗಲಿ ಏನೂ ಹಾಕಿಲ್ಲ. ನಿಮಗೆ ಬೇಕಿದ್ದರೆ ನೀವು ಹೀನೋ ಪ್ಯಾಕೆಟ್ ಆ್ಯಡ್ ಮಾಡ್ಕೋಬೋದು, ನಾನು ಏನೂ ಹಾಕಿಲ್ಲ. ನೋಡಿ 10 ನಿಮಿಷ ಆಯಿತು, ಇವಾಗ 1 ಇಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ. 1 ಇಂಚು ಕಾಯಲಿ ಅಷ್ಟರಲ್ಲಿ ನಾನು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದೆ ಏನು ಎತ್ತ ಒಂದು ಸಣ್ಣ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ. ನೀವು ಅಷ್ಟರಲ್ಲಿ ನೋಡ್ಕೊಂಬನ್ನಿ, ನಾನು ದೋಸೆ ಹಾಕೋವಾಗ ಸಿಗ್ತೀನಿ, ಓಕೆನಾ? ಹಾಯ್ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾಸ್ ಅಡುಗೆ ಮನೆ. ನಾನು ಶ್ವೇತಾ, ಎಲ್ಲರೂ ಹೇಗಿದ್ದೀರಾ? ನೋಡಿ ಟೈಮ್ ಬಂದು 5 ಓ ಕ್ಲಾಕ್, ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ನನ್ನ ಮನಿ ಪ್ಲ್ಯಾಂಟ್ ನೋಡಿ, ವೆರಿ ಗುಡ್ ಮಾರ್ನಿಂಗ್, ಹ್ಯಾವ್ ಎ ಗುಡ್ ಡೇ ಅಂತಲೇ ಹೇಳ್ಬೋದು. ನೋಡಿ ನಾನು ಎದ್ದು ಆವಾಗಲೇ 1/2 ಅವರ್ ಮೇಲೆ ಆಯಿತು. ಏನು ಮಾಡ್ತಾಯಿದ್ದೀನಿ ಇಷ್ಟು ಬೇಗ ನೋಡಿ? ನಮ್ಮ ಫಿಶ್ ಟ್ಯಾಂಕ್ ಕತೆ, ನನ್ನ ಫಿಶ್ಶೇ ಕಾಣಿಸ್ತಾ ಇಲ್ಲ, ನೀರು ಯಾವುದೂ ಕಾಣಿಸ್ತಾ ಇಲ್ಲ. ಸೊ ಎಲ್ಲ ಫುಲ್ ಮೆಸ್ಸಿ ಆಗೋಗಿದೆ. ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಇವತ್ತು ಫಿಶ್ ಟ್ಯಾಂಕ್ ಕ್ಲೀನಿಂಗ್ ಡೇ ಅಂತಲೇ ಹೇಳ್ಬೋದು. ಇದು ನನ್ನ ಕೆಲಸ ಅಲ್ವೇ ಅಲ್ಲ, ಆ್ಯಕ್ಚುಲಿ ನಾನು ಇದನ್ನು ಕ್ಲೀನ್ ಮಾಡೋ ಗೋಜ್ಗೆನೇ ಹೋಗಲ್ಲ. ಇದು ನನಗೆ ಬೇಡವಾಗಿತ್ತು, ನನ್ನ ಮಗನಿಗೋಸ್ಕರ ತೊಗೊಂಡಿರೋದು. ನೋಡಿ ಎಷ್ಟು ಗಲೀಜಾಗಿದೆ, ಕೆಲಸ ಕೆಲಸ ಅಂದ್ಕೊಂಡು ಇದ್ರ ಕಡೆ ಗಮನನೇ ಕೊಡಲಿಲ್ಲ. ಸೊ ಈ ಕಡೆ ಸೈಡು ಮ್ಯಾಟ್ ತೊಳಿಬೇಕು, ಇದು ಒಂದು ಬ್ಯಾಲೆನ್ಸ್ ಇದೆ. ಈಗ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಬೇಕು, ಬನ್ನಿ ಹೇಗೆ ಕ್ಲೀನ್ ಮಾಡೋದು ಏನು ಎತ್ತ ನೋಡ್ಕೊಂಬರೋಣ ಕ್ವಿಕ್ಕಾಗಿ. ಈ ಕಡೆ ಸೈಡು ಫಿಶ್ ಟ್ಯಾಂಕ್ ನನ್ನ ಮಗ ತೊಳಿತಾ ಇದ್ದಾನೆ. ಇಲ್ಲಿ ನನ್ನ ಮಗಳು ಮ್ಯಾಟ್ ಉಜ್ಜುತ್ತಾ ಇದ್ದಾಳೆ, ಅಂದರೆ ಅವಳು ಒಬ್ಳಗೆ ಬಿಡಲ್ಲ, ನಾನು ತೊಳಿತೀನಿ. ಇವಾಗಲಿಂದನೇ ಮಕ್ಕಳಿಗೆ ಕಲಿಸ್ಬೇಕು, ಯಾಕಂದರೆ ನಾವು ಕಲಿಸಿದ್ರೆ ಅವ್ರು ಅಭ್ಯಾಸ ಮಾಡ್ಕೋತಾರೆ. ಪ್ರತಿಯೊಂದು ನಾವೇ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರು ಕಲಿಯೋದು ಯಾವಾಗ? ಅದು ಒಂದು ಇಂಟೆನ್ಷನ್ಗೆ. ಅದಕ್ಕೂ ಕಮೆಂಟ್ ಹೊಡಿಬೇಡಿ, ಏನು ಮೇಡಮ್ ಇಷ್ಟು ಬೇಗ ಮಕ್ಕಳನ್ನ ಎತ್ತಿ ಕೆಲಸ ಕೊಟ್ಟಿದ್ದೀರಾ ಅಂತ. ಇದು ಅವ್ರ ಕೆಲಸ, ಫಿಶ್ ಟ್ಯಾಂಕ್ ಬೇಕಾಗಿರೋದು ಅವನಿಗೆ. ಸೊ ಅವನೇ ಕ್ಲೀನ್ ಮಾಡಿ ಇಟ್ಕೋಬೇಕು. ಆ್ಯಕ್ಚುಲಿ ನನ್ನ ಹತ್ರ ತುಂಬ ದೊಡ್ಡ ಫಿಶ್ ಟ್ಯಾಂಕ್ ಇತ್ತು, ಆ ಪ್ಯಾಸೇಜು ಫುಲ್ಲು ಒಂದು ಚೂರು ಜಾಗ ಇಲ್ದಿರೋ ಥರ ದೊಡ್ಡ ಫಿಶ್ ಟ್ಯಾಂಕ್ ಇತ್ತು. ನಾನು ಅದನ್ನು ಕೊಟ್ಬಿಟ್ಟೆ, ಇವಾಗ ಚಿಕ್ಕ ಫಿಶ್ ಟ್ಯಾಂಕ್ ತಂದಿಟ್ಕೊಂಡಿದ್ದಾನೆ. ನಾನು ತರವಾಗಲೇ ಹೇಳಿದ್ದೀನಿ ನನಗೆ ಈ ಕೆಲಸ ಆಗಿ ಬರಲ್ಲ, ನೀನೇ ಮಾಡಬೇಕು ಅಂತ. ಸೊ ಹಾಗಾಗಿ ಆ ಕೆಲಸ ಅವನಿಗೇ ಬಿಟ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಪ್ರತಿ ಈಗ ಗಲೀಜು ನೀರೆಲ್ಲ ತೆಗಿತಾ ಇದ್ದಾನೆ, ಯಾಕಂದರೆ ನಾವು ಡೈಲಿ ಎದ್ದೇಳೋದೆ ಈ ಟೈಮ್ಸ್ಗೆ. ಅವ್ರಿಗೇನು ಅದು ಹೊಸ್ತೇನಲ್ಲ, ಯಾಕಂದರೆ ಅವ್ನು ಸ್ನಾನ ಮಾಡಿ ಟ್ಯೂಷನ್ಗೆ ಹೊರಡಬೇಕಲ್ವ. ಸೊ ಹಾಗಾಗಿ ಇವತ್ತು ವಾಕ್ ಹೋಗೋಕ್ಕಾಗಲ್ಲ, ನೀನು ಫಿಶ್ ಟ್ಯಾಂಕ್ ಕ್ಲೀನ್ ಮಾಡ್ಕೊ, ಸ್ನಾನ ಮಾಡ್ಕೊಂಡು ಟ್ಯೂಷನ್ಗೆ ಹೋಗುವಂತೆ ಅಂತ ಹೇಳಿದ್ದಕ್ಕೆ ವಾಕ್ ಇಲ್ವಲ್ಲ ಅನ್ನೋ ಒಂದು ಖುಷಿಗೆ ಅವನು ಬೇಗ ಬೇಗ ಕ್ಲೀನ್ ಮಾಡ್ತಿದ್ದಾನೆ. ಈ ಕಡೆ ನಾನು ನನ್ನ ಮಗಳು ಸೇರಿಕೊಂಡು ಮ್ಯಾಟ್ ಎಲ್ಲ ನೀಟಾಗಿ ಉಜ್ಜಿ ನೀರು ಹಾಕಿ ತೊಳೆದು, ಯಾಕಂದರೆ ಇವತ್ತು ತುಂಬ ಚೆನ್ನಾಗಿ ಬಿಸಿಲಿತ್ತು ಅಂತಲೇ ಹೇಳ್ಬೋದು. ಈ ನಮ್ಮ ದೊಡ್ಡ ಕಾರ್ಪೆಟ್ ಮಧ್ಯ ಹಾಲ್ಗೆ ಹಾಕೋದಿದು, ಈ ಇದನ್ನು ಹಾಕೋಕ್ಕೆ ಇದು ಒಣಗೋಕ್ಕೆ 2 ಡೇಸ್ ಬೇಕು. ಸೊ ಹಾಗಾಗಿ ಬೇಗನೆ ಎದ್ದು ಎಲ್ಲ ಉಜ್ಜಿ ತೊಳಿತಾ ಇದ್ದೀವಿ ಎಲ್ಲ ಕಡೆ. ಇದಾ ನಾನು ಬ್ಲೀಚಿಂಗ್ ಪೌಡ್ರ್ ಮತ್ತು ಸೋಪ್ ಆಯಿಲ್ ಬರುತ್ತಲ್ಲ, ಸೊ ಅದೆರಡು ಯೂಸ್ ಮಾಡಿ ತೊಳೆಯೋದು. ಸೊ ಹಾಗಾಗಿ ಎಲ್ಲನೂ ನನ್ನ ಮಗಳೂ ಸುಧಾ ಹೆಲ್ಪ್ ಮಾಡ್ತಾ ಇದ್ದಾಳೆ, ನನ್ನ ಮಗನೂ ಸುಧಾ ಹೆಲ್ಪ್ ಮಾಡ್ತಾ ಇದ್ದಾನೆ. ಮೆಟ್ಲೆಲ್ಲ ಸ್ಟೇರ್ ಕೇಸು ಮೆಟ್ಲಿಂದ ಹಿಡಿದು ಎಲ್ಲ ತೊಳಿಬೇಕು. ಸೂತ್ಕ ತೊಳೆಯೋದು ಅಂದರೆ ಹಾಗೆ ಅಲ್ವಾ. ನಮ್ಮ ಫಿಶ್ ಟ್ಯಾಂಕ್ ಎಷ್ಟು ನೀಟಾಗಿ ರೆಡಿಯಾಗಿದೆ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ತುಂಬ ಚೆನ್ನಾಗಿ ತೊಳೆದಿದ್ದಾನೆ. ಸೊ ನಾನು ಈ ಕೆಲಸ ಮಾಡಲ್ಲ, ಮಕ್ಕಳಿಗೆ ಬಿಟ್ಬಿಡ್ತೀನಿ, ಯಾಕಂದರೆ ಅವ್ನು ಹಠ ಮಾಡಿ ತೆಗೆಸ್ಕೊಂಡಿರೋವಂಥದ್ದು ಇದು ನನಗೆ ಬೇಕೇ ಬೇಕು. ತುಂಬ ದೊಡ್ಡದಿತ್ತು ಆಯಿತಾ, ಇಲ್ಲಿಂದ ಈ ಪ್ಲೇಸ್ ಫುಲ್ಲು ಕವರ್ ಆಗೋಂಥ ದೊಡ್ಡ ಫಿಶ್ ಟ್ಯಾಂಕ್ ಇತ್ತು ಆ್ಯಕ್ಚುಲಿ. ಅದು ಕ್ಲೀನ್ ಮಾಡೋಕ್ಕೆ ಹೆವಿ ರಿಸ್ಕ್ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಅದು ಕೊಟ್ಬಿಟ್ಟು ಚಿಕ್ಕದು ತಂದು ಇಟ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಅವನದೇ ಕೆಲಸ, ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡೋದು. ಈಗ ನಮ್ದೆಲ್ಲ ಆಯಿತು, ಮ್ಯಾಟ್ ಎಲ್ಲ ತೊಳೆದು ಸ್ವಲ್ಪ ಪೋರ್ಟಿಕೋ ತೊಳಿತಾ ಇದ್ದೀವಿ. ಇದು ತೊಳೆದು ಮುಗಿಸಿ ಒಳಗಡೆ ಹೋಗಬೇಕು.
ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಹೀಗೆ ಕೊನೆ ತನಕ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಪೋರ್ಟಿಕೋ ತುಂಬ ದೊಡ್ಡದಿದೆ ಅಂತಲೇ ಹೇಳ್ಬೋದು. ನಾನು ತುಂಬ ಪಾಟ್ ಇಟ್ಕೊಂಡಿಲ್ಲ, ಸ್ವಲ್ಪ ಪಾಟ್ಗಳು ಇಟ್ಕೊಂಡಿದ್ದೀನಿ. ಅದ್ರದ್ದು ಎಲೆ, ಯಾಕಂದರೆ ಡೈಲಿ ನೀರು ಹಾಕ್ತಿರ್ತೀವಲ್ವ, ಅದ್ರ ಮಣ್ಣು ಎಲ್ಲ ಗಲೀಜು ಬಂದೇ ಬರುತ್ತೆ. ಸೊ ನಾನು ವಾರಕ್ಕೆ 15 ಡೇಸ್ಗೆ ನಾನು ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ. ನಾನು ಎಲ್ಲನೂ ಅಷ್ಟೇ ಗಾಯ್ಸ್, ನಾನು ಗುಡ್ಡೆ ಹಾಕ್ಕೊಳ್ಳೋದು ಎವಿ ರಿಸ್ಕ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳಲ್ಲ, ಅಲ್ಲಿಂದಲ್ಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಆ ಮ್ಯಾಟ್ನ ಎತ್ತಕ್ಕೆ ಟೂ ಮೆಂಬರ್ಸ್ ಬೇಕಂದರೆ ದೊಡ್ಡ ದಪ್ಪ ಇರೋರು ಒಬ್ಬರು ಕೈಲಿ ಆಗಲ್ಲ. ನೋಡಿ ತವ ಕಾದಿದೆ, ನಾವಿವಾಗ ದೋಸೆ ಹಾಕ್ಕೊಳ್ಳೋಣ. ತುಂಬ ಹೆಲ್ತಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಒಮ್ಮೆನೂ ಟ್ರೈ ಮಾಡಿರಲ್ಲ, ಒಮ್ಮೆ ಟ್ರೈ ಮಾಡಿ ಅಂತ ನಾನು ಕೇಳ್ತೀನಿ. ಇದು ಯಾರಿಗೂ ಸುದ ಗೊತ್ತಾಗಲ್ಲ ಹೆಸರು ಬೇಳೆ ದೋಸೆ ಅಂತ. ಟೇಸ್ಟ್ ವೈಸು ಅಷ್ಟೇ ತುಂಬ ಎಮ್ಮಿ ಎಮ್ಮಿ ಆಗಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮೇಲೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ನೋಡ್ಕೊಂಡು ಬಂದ್ರ ವಿಡಿಯೋ ಹೇಗನ್ನಿಸ್ತು ನೋಡಿ. ನಾನು ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಹೆಲ್ತು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಬಟ್ ನಮ್ಮನೆ ಕೆಲಸ ಇನ್ನೂ ಮುಗಿದಿಲ್ಲ. ಒಂದೊಂದ್ಸಲಿ ಅನಿಸತ್ತೆ ದೊಡ್ಡ ಮನೆ ಇರಬೇಕು ಅಂತ, ಒಂದೊಂದ್ಸಲಿ ಅನಿಸತ್ತೆ ಯಾಕಾದರೂ ಮನೆ ಮಾಡಿಸ್ಕೊಂಡ್ವಪ್ಪ ಅಂತ. ಮನೆ ಮಾಡಿಸ್ಕೊಳ್ಳೋದು ಹೆಚ್ಚಲ್ಲ, ಮನೆಯಲ್ಲಿರೋ ಮನಸ್ಸುಗಳು ಎಷ್ಟು ನೆಮ್ಮದಿಯಾಗಿ, ಎಷ್ಟು ಆರೋಗ್ಯವಾಗಿ, ಎಷ್ಟು ಹೆಲ್ತಿಯಾಗಿ, ಎಷ್ಟು ಖುಷಿಯಾಗಿ ಇರ್ತವೆ ಅನ್ನೋದು ಮುಖ್ಯ ಅಲ್ವಾ. ಸೊ ನನ್ನ ಪರಿಸ್ಥಿತಿನೀಗ ಹಾಗೆ ಆಗಿದೆ ಅಂತಲೇ ಹೇಳ್ಬೋದು. ಯಾರೂ ಏನೋ ಅಂದ್ಕೊಂಬೇಡಿ ನನ್ನ ವಿಡಿಯೋಸ್ ಹೇಗೆ ಬರ್ತಾ ಇದೆ, ಏನು ಅನ್ನಿಸ್ತಾ ಇದೆ, ಏನಾದರೂ ಅನ್ಸಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ನಮ್ಮ ಹೆಸರು ಬೇಳೆ, ಪಾಲಕ್, ಆನಿಯನ್ ದೋಸೆ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನ್ಯಾಚುರಲ್ಲಾಗಿ ನೋಡಿ ಎಷ್ಟು ಚೆಂದ ಬಂದಿದೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ. ಇನ್ನೂ ಕೆಲಸ ಬ್ಯಾಲೆನ್ಸ್ ಇದೆ, ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು ಮತ್ತು ಕಿಟಕಿಗಳೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇನ್ನು ಇಷ್ಟು ಕೆಲಸ ಬ್ಯಾಲೆನ್ಸ್ ಇದೆ. ಸ್ವಲ್ಪ ಬಟ್ಟೆ ಇತ್ತು, ಇವತ್ತೂ ಕೂಡ ವಾಶ್ಗೆ ಹಾಕಿದ್ದೀನಿ. ಈ ನನಗೆ ಅನ್ನಿಸ್ತಾ ಇದೆ ಎಷ್ಟು ಕೆಲಸ ಮಾಡಿದ್ರೂ ಮುಗೀತಾನೇ ಇಲ್ಲ ಅಂತ. ಯಾಕೆ ಅಂತ ಗೊತ್ತಿಲ್ಲ, ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ ಬಟ್ ಕೆಲಸನೇ ಮುಗಿತಾ ಇಲ್ವಲ್ಲಪ್ಪ ಅನ್ನಿಸ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಮಾಡಬೇಕು, ಮಾಡೋಣ, ಮಾಡೋದಕ್ಕೆಲ್ಲ ಏನಿಲ್ಲ. ಇವತ್ತು ಒಂದಿನ ತುಂಬ ಚೆನ್ನಾಗಿ ಬಿಸಿಲಿದ್ರೆ ಸಾಕು ಅನಿಸುತ್ತೆ. ನಿಮ್ಗೇನು ಅನ್ನಿಸ್ತು ನನ್ನ ವಿಡಿಯೋಸ್ಗಳು ನೋಡಿ, ಸ್ವಲ್ಪ ಏನಾದರೂ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಕಾಯ್ತಾ ಇರ್ತೀನಿ, ದೋಸೆ ರೆಡಿಯಾಗಲಿ ತೋರಿಸ್ತೀನಿ. ಓಕೆನಾ? ನೋಡಿ ಫ್ರೆಂಡ್ಸ್, ನಮ್ಮ ಎಮ್ಮಿ ಎಮ್ಮಿ ಹೆಸರು ಬೇಳೆ, ಪಾಲಕ್, ಆನಿಯನ್ ದೋಸೆ ರೆಡಿ ಟು ಈಟ್ ಆಗಿದೆ. ತುಂಬ ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ದಯವಿಟ್ಟು ನೀವು ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ಅಂತೂ ನೀವು ಖಂಡಿತನೂ ಟ್ರೈ ಮಾಡಿರಲ್ಲ, ಈ ರೀತಿ ಒಮ್ಮೆ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇರ್ ಮಾಡಿದ ತಕ್ಷಣ ಟೇರ್ ಆಗುತ್ತೆ, ನಾವು ರವೆ ಹಾಕಿರೋದ್ರಿಂದ ತುಂಬ ಕ್ರಿಸ್ಪಿಯಾಗೂ ಬಂದಿದೆ. ನಾವೆಲ್ಲ ಮಸಾಲೆ, ಕಾಯಿ, ಆನಿಯನ್, ಈರುಳ್ಳಿ, ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಮಸಾಲೆ ರುಬ್ಬು ಹಾಕಿದ್ದೀವಲ್ಲ ಅದನ್ನು ಸುದ ತುಂಬ ಚೆನ್ನಾಗಿದೆ, ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ದಯವಿಟ್ಟು ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ಕಾಂಬಿನೇಷನ್ ಏನು, ಇದನ್ನು ಏನರಲ್ಲಿ ತಿನ್ಬೋದು, ಏನರ ಮೊಸರಲ್ಲೂ ತಿನ್ಬೋದು, ಚಟ್ನಿ ಪುಡೀಲಿ ತಿನ್ಬೋದು, ತೆಂಗಿನಕಾಯಿ ಚಟ್ನಿಲಿ ತಿನ್ಬೋದು, ಪ್ಲೇನಾಗೂ ಸುದ ತಿನ್ಬೋದು. ಈವನ್ ರಾತ್ರಿ ಬೇಳೆ ಸಾಂಬಾರು ಇದ್ದಾಗ ಆ ಬೇಳೆ ಸಾಂಬಾರ್ ಜೊತೆ ಇನ್ಸ್ಟೆಂಟಾಗಿ ಈ ದೋಸೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಮ್ಮೆನೂ ಟ್ರೈ ಮಾಡಿರಲ್ಲ ಈ ಥರ ರೆಸಿಪಿನ, ಒಂದ್ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ನಾನು ತೋರಿಸಿರೋ ರೆಸಿಪಿ ಅಂತ ನಿಮಗೇ ಅರ್ಥ ಆಗುತ್ತೆ. ಓಕೆನಾ? ಖಂಡಿತ ನೀವು ಮಸ್ಟನ್ಶು ಟ್ರೈ ಮಾಡಲೇಬೇಕು ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್. ಹೆಲ್ತಿ, ಟೇಸ್ಟಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ನಾವು ಈ ಸೋಡಾ ಆಗಲಿ ಏನೂ ಹಾಕಿಲ್ಲ, ಸಾಫ್ಟ್ ಸಾಫ್ಟಾಗಿ ತೂತ ತೂತ ನಾರ್ಮಲ್ ದೋಸೆ ಬರುತ್ತಲ್ಲ ಆ ಕನ್ಸಿಸ್ಟೆನ್ಸಿಗೇ ಬಂದಿದೆ. ತುಂಬ ಚೆನ್ನಾಗಿದೆ, ದಯವಿಟ್ಟು ಒಮ್ಮೆ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಎಷ್ಟು ಕಲರ್ಫುಲ್ಲಾಗೂ ಕೂಡ ಬಂದಿದೆ ನೋಡಿ, ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಈ ರೆಸಿಪಿ ನೀವು ಟ್ರೈ ಮಾಡಿರಲ್ಲ, ಒಂದ್ಸಲ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ, ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನಾನು ಬಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ, ಸ್ವಲ್ಪ ಟೈಮ್ ಆಯಿತು, ಯಾಕಂದರೆ ಬೆಳಗ್ಗೆಯಿಂದ ನೋಡಿದ್ದೀರಾ ಎಷ್ಟು ಕೆಲಸ ಏನು ಎತ್ತ ಅಂತ. ಸೊ ನಾನು ಬಾಕ್ಸ್ ಎಲ್ಲ ರೆಡಿ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ತೀನಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಏನು ಗೊತ್ತಾ ಫ್ರೆಂಡ್ಸ್, ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಸ್ವಲ್ಪ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತೀನಿ.
ಲಾಸ್ಟ್ ವಿಡಿಯೋದಲ್ಲಿ ಸುಮಾರು ಜನ ಹೇಳಿದರು, ಏನು ಮೇಡಮ್ ಬರೀ ನಿಮ್ಮ ಮಗಳದು ಹಾಕ್ತಾ ಇದ್ದೀರಾ, ನಿಮ್ಮ ಮಗಂದು ಯಾಕೆ ವಿಡಿಯೋದಲ್ಲಿ ತೋರಿಸಲ್ಲ ಅಂತ. ತೋರಿಸ್ಬಾರ್ದು ಅಂತೇನಿಲ್ಲ, ಅವನದು ಫ್ರೈಸಿಂದ ಡಿಸ್ಟ್ರಿಬ್ಯೂಟ್ ಆಗಿರಲಿಲ್ಲ, ಸೊ ಡಿಸ್ಟ್ರಿಬ್ಯೂಟ್ ಆದಮೇಲೆ ತೋರಿಸೋಣ ಅಂತ ಅಷ್ಟೇ. ಒನ್ಸ್ ಅಗೇನ್ ನೋಡಿ, ನನ್ನ ಮಗನಿಗೂ ಫಸ್ಟ್ ಪ್ಲೇಸ್ ಬಂದಿದೆ. ನಾನು ಆ ಥರ ಭೇದ ಭಾವ ಯಾವತ್ತೂ ಮಾಡಲ್ಲ, ಯಾಕಂದರೆ ಇಬ್ಬರು ನನ್ನ ಮಕ್ಕಳೇ ಅಲ್ವಾ. ಸೊ ಅವನಿಗೆ ಪ್ರೈಸ್ ಕೊಡೋದು ಲೇಟ್ ಆಯಿತು ಅದಕ್ಕೋಸ್ಕರ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಮಗನಿಗೆ ಕಂಗ್ರಾಟ್ಸ್ ಹೇಳಿ. ಥ್ಯಾಂಕ್ ಯು.